ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಬಿಗ್ ಶಾಕ್ ಕೂಡ ಬಂದಿದೆ. ಪರೀಕ್ಷೆ ನಡೆಯೋದು ಅನುಮಾನ ಆಗ್ತಾ ಇದೆ ಮತ್ತು ವಿದ್ಯಾರ್ಥಿಗಳು ಗೊಂದಲಕ್ಕೆ ಸಿಲುಕಿದ್ದಾರೆ. ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ 5, 8, 9 ಮತ್ತು ಅದೇ ರೀತಿ 10ನೇ ತರಗತಿ ಅರ್ಧ ವಾರ್ಷಿಕ ಪರೀಕ್ಷೆಗಳಿಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಇದರ ಬೆನ್ನಲ್ಲೇ ಎಸ್ ಎಲ್ ಸಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಅಂದ್ರೆ ಪ್ರಿಪರೇಟರಿ ಪೂರ್ವ ಸಿದ್ಧತಾ ಪರೀಕ್ಷೆ ಅಂತ ಮಾಡ್ತಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಮೇನ್ ಎಕ್ಸಾಮ್ಕಿಂತ ಮುಂಚೆ ಪೂರ್ವ ಸಿದ್ಧತೆ ಮುಂಚೆನೆ ವಿದ್ಯಾರ್ಥಿಗಳು ಸಿದ್ಧತೆ ಮಾಡ್ಕೊಳ್ಳಿ ಅಂತೇಳಿ ಮಾಡ್ತಾರೆ. ಇದಕ್ಕೆ ತೊಂದರೆ ಎದುರಾಗಿದೆ. ವಿವಿಧ ತರಗತಿಗಳ ಬೋರ್ಡ್ ಪರೀಕ್ಷೆ ನಡೆಸುವ ಮೂಲಕ ವಿದ್ಯಾರ್ಥಿಗಳಿಗೆ ಏಕೆ ಕಿರುಕುಳ ನೀಡ್ತಾ ಇದ್ದಾರೆ ಅಂತೇಳಿ ಸುಪ್ರೀಂ ಕೋರ್ಟ್ ಬಂದ್ಬಿಟ್ಟು ಇತ್ತೀಚೆಗೆ ತರಾಟೆ ತೆಗೆದುಕೊಂಡಿತ್ತು. ದೇಶದ ಯಾವುದೇ ರಾಜ್ಯಗಳಲ್ಲಿ ಇಲ್ಲದ ನಿಯಮಗಳನ್ನು ಕರ್ನಾಟಕದಲ್ಲಿ ಏಕೆ ಜಾರಿಗೊಳಿಸಿದ್ದೀರಾ? ಶಿಕ್ಷಣ ಇಲಾಖೆ ನಿಜವಾಗೂ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದ್ರೆ ದಯವಿಟ್ಟು ಒಳ್ಳೆಗಳ ಶಾಲೆ ತೆರೀರಿ ಅಂತ ಹೇಳಿ ಸೂಚನೆ ನೀಡಿದ್ದಾರೆ. ಹೀಗಾಗಿ ಪ್ರತಿ ವರ್ಷ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಾಡಿ ಬಂದ್ಬಿಟ್ಟು ರಾಜ್ಯ ಮಟ್ಟದಲ್ಲಿ ನಿಮಗೆ ಪ್ರಿಪರೇಟರಿ ಅಥವಾ ಪೂರ್ವ ಸಿದ್ಧತೆ ಪರೀಕ್ಷೆಗಳು ನಡೆಸ್ತಾ ಇತ್ತು. ಈಗ ಅವಮಾನ ಆಗ್ತಾ ಹೇಳ್ತಾ ಇದ್ದಾರೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರೀಕ್ಷೆ ಅಂದ್ರೆ ಪೂರ್ವ ಸಿದ್ಧತಾ ಪರೀಕ್ಷೆ ನಡೆಸುವ ವಿಚಾರದಲ್ಲಿ ಈ ಹಿಂದೆ ತಾಲೂಕು, ಜಿಲ್ಲಾ ಮತ್ತು ಶಿಕ್ಷಣ ರಾಜ್ಯ ಮಟ್ಟದ ಸಂಘಟನೆಗಳು ಕೂಡ ವಾದ ಪ್ರತಿವಾದ ಕೂಡ ನಡೆದಿದ್ದಾವೆ. ಸರ್ಕಾರ ಉತ್ತಮ ಪರೀಕ್ಷೆ ನಿರೀಕ್ಷಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ ವೇಳೆಗೆ ಪಾಠ ಪ್ರವಚನಗಳನ್ನು ಪೂರ್ಣಗೊಳಿಸಿ ಡಿಸೆಂಬರ್ ಒಳಗೆ ನೀವು ಸಿಲೆಬಸ್ ಕಂಪ್ಲೀಟ್ ಮಾಡಿ ಜನವರಿಯಿಂದ ನಿರಂತರ ವಾರಕ್ಕೊಂದು ಪರೀಕ್ಷೆ ಮಾಡಿಕೊಂಡ ಕಾರಣ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಕನಿಷ್ಠ ಹೋಬಳಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಕನಿಷ್ಠ 4ರಿಂದ 5 ಪ್ರಿಪರೇಟರಿ ನಡೆಸ್ತಿದ್ರು. ಇದರಿಂದ ಒತ್ತಡ ಆಗುತ್ತೆ ವಿದ್ಯಾರ್ಥಿಗಳಿಗೆ. ರಾಜ್ಯ ಮಟ್ಟದಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆ ಮಾತ್ರ ನಡೆಸಬೇಕು ಅಂತೇಳಿ ನಿಯಮ ಕೂಡ ಮಾಡಿದ್ರು. ಅವ್ರ ಇಷ್ಟ ಬಂದಂಗೆ ಅವರವರ ಕಾಲೇಜಿನಲ್ಲಿ ಅವರವರ ಶಾಲೆಗೆ ಇಷ್ಟ ಬಂದಂಗೆ ಪೂರ್ವ ಸಿದ್ಧತಾ ಪರೀಕ್ಷೆ ಕೂಡ ಮಾಡ್ತಾರೆ, ಟೆಸ್ಟ್ ಕೂಡ ಮಾಡ್ತಾ ಇದ್ರು. ಕಾರಣ ಇಷ್ಟೇ, ರಿಸಲ್ಟ್ ಇನ್ಕ್ರೀಸ್ ಆಗ್ಬೇಕು ಅಂತ ವಿದ್ಯಾರ್ಥಿಗಳ ಮೇಲೆ ತೀರಾ ಒತ್ತಡ ಆಗ್ತಾ ಇದ್ರು. ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ, ಬೇರೆ ಕಡೆ ಇಲ್ಲದ ರೂಲ್ಸ್ ನಮ್ಮ ರಾಜ್ಯದಲ್ಲಿ ಏಕೆ ಏಕೆ ಹಿಂಗೆ ಕಾಟ ಕೊಡ್ತಾ ಇದ್ರೆ, ಏಕೆ ಹಿಂಗೆ ವಿದ್ಯಾರ್ಥಿಗಳಿಗೆ ಕಾಟ ಕೊಡ್ತಾರೆ ಅಂತ ಕೇಳಿದೆ. ಇದರ ನಡುವೆ ಈ ನಿಮ್ಗೆ ಗೊತ್ತಿರೋ ಹಾಗೆ ದ್ವಿತೀಯ ಪಿಯುಸಿ ಪರೀಕ್ಷೆ ಕೂಡ ಸೇಮ್ ಆಗಿತ್ತು. ಬೇರೊಂದು ಕಾಲೇಜಿಗೆ ಹೋಗಿ ನೀವು ಬರೀಬೇಕು ಅಂತ ಹೇಳಿದ್ರು. ಅದಕ್ಕೆ ಖಾಸಗಿ ಕಾಲೇಜುಗಳು ಮಂಡಳಿ ಕೂಡ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು. ಈಗ ಅದೇ ರೀತಿ 5, 8, 9 ಮತ್ತು ಪ್ರಥಮ ಪಿಯುಸಿ ತರಗತಿಗಳಿಗೆ ಮೌಲ್ಯಾಂಕನ ನಡೆಸಬೇಕಂತೇಳಿ ಶಿಕ್ಷಣ ಇಲಾಖೆ ಕಳೆದ ವರ್ಷ ಆದೇಶ ಹೊರಡಿಸಿತ್ತು. ಪರೀಕ್ಷೆ ಕೂಡ ನಡೆಸಿತ್ತು, ಆದರೆ ಯಾವ ಕಾರಣದಿಂದ ಪರೀಕ್ಷೆ ನಡೆಸಲಾಗುತ್ತಿದೆ ಎಂದು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಳ್ಳಲು ಶಿಕ್ಷಣ ಇಲಾಖೆ ವಿಫಲವಾಗಿತ್ತು. ಈ ವರ್ಷದಿಂದ ಕೂಡ ಮೌಲ್ಯಾಂಕ ನಡೆಸೋದಿಲ್ಲ ಅಂತೇಳಿ ಹಿಂಪಡೆದಿದ್ದಾರೆ. ಇದು ಇಂಪಾರ್ಟೆಂಟ್ ಅಪ್ಡೇಟು. ಪಿಯುಸಿ ವಿದ್ಯಾರ್ಥಿಗಳು ಕೂಡ ಅದೇ ರೀತಿ ಆಯಿತು, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಕೂಡ ಅದೇ ರೀತಿ ಆಯಿತು. ಈ ರೀತಿ ದೊಡ್ಡ ಸಮಸ್ಯೆ ಕೂಡ ಆಗಿದೆ ಅಂತೇಳಿ ಅನ್ನಬಹುದು ವಿದ್ಯಾರ್ಥಿಗಳೇ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.